ಹೋಗೋಣ ಮಾಜಿ ಅಂತ ಬಸವರಾಜ್ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಇಬ್ಬರು ಕೂಡ ಆತ್ಮೀಯರು ಒಂದು ಕಾಲದಲ್ಲಿ ಒಂದೇ ಪಾರ್ಟಿಲ್ ಈಗ ಇಬ್ಬರು ಕೂಡ ಬೇರೆ ಬೇರೆ ದಾರಿ ಬೇರೆ ಬೇರೆ ಪಾರ್ಟಿ ಬೊಮ್ಮಾಯಿ ಬಿಜೆಪಿ ಇದ್ದಾರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ನಲ್ಲಿ ಸೊ ಈಗ ಇಬ್ಬರು ಆವು ಮುಂಚಿತರ ಕಿತ್ತಾಡ್ತಾ ಇದ್ದಾರೆ ಆದ್ರೆ ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ಒಂದೇ ಅಕ್ಕಪಕ್ಕ ಇದ್ದಂತಹ ಘಟನೆ ನಡೀತು ಆದ್ರೆ ಈ ನಾಯಕರು ಮಾತನಾಡಿದ್ರ ಏನು ಮಾತಾಡಿದ್ರು ಇಬ್ಬರು ಮಾಜಿ ಸಿಎಂಗಳು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಗದಗ ಜಿಲ್ಲೆ ಲಕ್ಷ್ಮಣೇಶ್ವರದ ಮುಕ್ತಿ ಮಂಟಪದಲ್ಲಿ ತ್ರಿಕೋಟಿ ಲಿಂಗಗಳ ಪ್ರತಿಷ್ಠಾಪನದ ಭೂಮಿ ಪೂಜೆ ಇತ್ತು ಒಂದು ಸಮಾರಂಭದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಮುಖಾಂತರ ಅಚ್ಚರಿಯನ್ನು ಮೂಡಿಸಿದ್ದಾರೆ ನಾವಿನ ಶ್ರೀಗಳು ಮತ್ತೆ ಮುಕ್ತಿ ಮಂದಿರ ಪೂಜ್ಯರ ನೇತೃತ್ವದಲ್ಲಿ ನಡೆದ ಭೂಮಿ ಪೂಜೆ ಸಮಾರಂಭದಲ್ಲಿ ಇಬ್ಬರು ಮಾಜಿ ಸಿಎಂಗಳು ಪಾಲ್ಗೊಂಡಿದ್ದರು ಪಾಲ್ಗೊಂಡಿದ್ರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಇಬ್ಬರು ಮಾಜಿ ಸಿಎಂಗಳು ಬಸವರಾಜ ಬಸವರಾಜ್ ಬೊಮ್ಮಾಯಿ ಮತ್ತೆ ಜಗದೀಶ್ ಶೆಟ್ಟರ್ ಉದ್ಘಾಟನೆ ಮಾಡಿದ್ರು ಇಬ್ರು ತುಂಬಾ ಹೊತ್ತು ಒಂದೇ ವೇದಿಕೆಯಲ್ಲಿ ಇದ್ದರೂ ಕೂಡ ಒಬ್ಬರಿಗೊಬ್ಬರು ಮಾತನಾಡ್ಕೊಳ್ಳಿಲ್ಲ ಸಮಾರಂಭದ ಸ್ವಾಮೀಜಿಗಳ ಎಡ ಮತ್ತು ಬಲಭಾಗದಲ್ಲಿ ಕುಳಿತಿದ್ದ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಪರಸ್ಪರ ಮುಖ ನೋಡಿ ಸ್ಮೈಲ್ ಕೊಟ್ಟರು ಮಾತನಾಡದೆ ಇದ್ರು ಸೊ ಇವರಿಬ್ಬರು ನೋಡಿದ ಜನ ಸುಮ್ಮನೆ ಗಮನಿಸ್ತಾ ಇದ್ರು ಮಾತಾಡ್ತಾರೇನೋ ಅಂತ ಬಟ್ ಇಲ್ಲ ಬದಲಾದ ರಾಜಕೀಯ ಪರಿಸ್ಥಿತಿ ಇಬ್ಬರ ಉಪಸ್ಥಿತಿ ಕುತೂಹಲವನ್ನ ಮೂಡಿಸಿದ್ದು ಏನಾದರೂ ಮಾತಾಡ್ತಾರೇನೋ ಒಂದು ನಿರೀಕ್ಷೆ ಇತ್ತು ನೋ ಮಾತಾಡಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿನ ಟಿಕೆಟ್ ಸಿಕ್ಕಿರಲಿಲ್ಲ ಜಗದೀಶ್ ಶೆಟ್ಟರ್ಗೆ ಕಾಂಗ್ರೆಸ್ಗೆ ಹೋಗಿ ಎಲೆಕ್ಷನ್ ನಿಂತ್ಕೊಂಡು ಸೋತರು ಆದರೂ ಕೂಡ ಎಮ್ ಎಲ್ ಸಿ ಆದರೂ ಈಗ ಆತ್ಮೀಯರು ಒಂದು ಕಾಲದಲ್ಲಿ ಕುಚುಕು ಗೆಳೆಯರು ಜೊತೆಯಲ್ಲೇ ಇದ್ದರು ಪಕ್ಕ ಜಿಲ್ಲೆಯವರು ಈಗ ವಿರೋಧಿಗಳಾಗಿದ್ದಾರೆ ಬಟ್ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಕೂಡ ಮಾತ್ರ ಬದಾಗಿತ್ತಪ್ಪ ಹೇಗಿದ್ದೀರಾ ಸುಮ್ಮನೆ ಜಸ್ಟ್ ಸ್ಮೈಲ್ ಕೊಟ್ಟು ಒಂದು ಅಟ್ಲೀಸ್ಟ್ ಉಭಯ ಕುಚಲೋಪರಿ ಮಾತ್ರ ಬಟ್ ಒಂದೇ ವೇದಿಕೆಯಲ್ಲಿದ್ದರು ಸ್ವಾಮಿಗಳು ಜೊತೆಲಿದ್ರು ಮಾತನಾಡಿದೆ ಸುಮ್ಮನೆ ಮುಖ ನೋಡಿ ಸುಮ್ಮನೆ ಸ್ಮೈಲ್ ಕೊಟ್ಟು ಸುಮ್ಮನಾದರೂ ಹ್ಞೂ ರಾಜಕಾರಣ ಏನು ಮಾಡೋಕ್ಕಾಗಲ್ಲ ಎಸ್